ಚಂದ್ರದೇವಿ ನಿನ್ನಲ್ಲಿ ಬೇಡಿಕೊಳ್ಳೋದು ಇಷ್ಟಿತ್ತು. ನನ್ನ ಪತಿದೇವರ ಕೆಲಸಗಳೆಲ್ಲವೂ ಸುಗಮವಾಗಿ ಸಾಗಿ ಇಲ್ಲಿ ನನ್ನ ಮೈದಿನಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕರುಣಿಸಿದ್ದು. ಅಷ್ಟೇ ಅಲ್ಲ, ನನ್ನ ನಾದಿನಿಯಾದ ಸಾವಿತ್ರಿಗೆ ಒಂದು ಒಳ್ಳೆಯ ವರವನ್ನ ಕೊಟ್ಟು ನಿನ್ನನ್ನೇ ನಂಬಿ ಬರ್ತಿರುವ ಈ ಬಡವರನ್ನ ಕಾಪಾಡು ತಾಯಿ. ನಮ್ಮನ್ನ ಹೀಗೆ ನಡೆಸುತ್ತಾ ಹೋಗು, ನಮಗೆ ಇಷ್ಟೇ ಸಾಕು ತಾಯಿ. ನಾವು ಬೇರೆಯವರಂತೆ ಸಿರಿ ಸಂಪತ್ತನ್ನೇ ಕೊಡುವಂತ ನಾನಿನ್ನಲ್ಲಿ ಕೇಳುವಲ್ಲ. ಬನ್ನಿ ಸ್ವಾಮಿ, ಆ ಚಂದ್ರದೇವಿ ಪೂಜೆ ಮಾಡ್ತಾ ಇದ್ದೆ. ಬನ್ನಿ, ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಯಾಕೆ ಸ್ವಾಮಿ ನಿಮ್ಮ ಕಣ್ಣಲ್ಲಿ ನೀರು? ಏನೆಂದು ಹೇಳಲಿ ಸೀತಾ? ಇಪ್ಪತ್ತೈದು ವರ್ಷಗಳಾಯ್ತು ಸೀತಾ, ಇಪ್ಪತ್ತೈದು ವರ್ಷಗಳಾಯ್ತು. ಎಲ್ಲಿದ್ದಾರೋ ಹೇಗಿದ್ದಾರೋ ಸರಿ. ನಿಮ್ಮ ತಮ್ಮಂದ್ರೆ ಏನಾದ್ರೂ ಸಿಕ್ಕ್ರೆ ಅವರನ್ನ ನೀವು ಹೇಗೆ ಗುರುತಿಸ್ತೀರ? ಅವರ ನಿಮ್ಮನ್ನ ಹೇಗೆ ಗುರುತಿಸ್ತಾರೆ? ನಾವು ಮೂರು ಜನ ಅಣ್ಣ ತಮ್ಮಂದಿರರು, ಬಲಗೈಯಲ್ಲಿ ತಂದೆ ತಾಯಿಯರ ಆಶೀರ್ವಾದ ಅಂತ ಹಚ್ಚಾಕಿಸಿಕೊಂಡಿದ್ದೇವೆ. ಚಿಂತೆ ಮಾಡ್ತೀರೋ ಸ್ವಾಮಿ, ನಿಮ್ಮ ನಿಮ್ಮನ್ನೆಲ್ಲ ಸಿಕ್ಕೇ ಸಿಕ್ತಾರೆ. ಆ ತಾಯಿ ಚಂದ್ರದೇವಿಯೇ ನಮ್ಮನ್ನ ನಂಬಿದವನ್ನ ಯಾವತ್ತೂ ಕೈ ಬಿಡೋಲ್ಲ ಸ್ವಾಮಿ. ಅದೆಲ್ಲ ಇರಲಿ, ಮನೆಯಲ್ಲಿದ್ದ ಸಾವಿತ್ರಿ ಯಾರು? ಶ್ರೀಕಾಂತ್ ಅವರು ಸಾಕು ತಮ್ಮ. ಒಂದು ದಿನ ದಾರಿಯಲ್ಲಿ ಅಳುತ್ತಾ ನಿಂತಿದ್ದ, ನಾನೇ ಕರೆದುಕೊಂಡು ಬಂದು ಸಾಕಿದೆ. ನನ್ನ ಹಾಗೆ ನನ್ನ ತಮ್ಮಂದಿರರನ್ನು ಬೇರೆ ಯಾರಾದರೂ ಸಾಕುತ್ತಿರಬಹುದಲ್ಲ ವಿಚಿತ. ನೀವು ಹೇಳುವ ಮಾತು ನಿಜವಿದೆ ಅಲ್ಲರಿ? ನಿಮ್ಮ ತಂದೆ ತಾಯಿಯನ್ನ ಕೊಂದವರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ ಸೀತಾ, ಗೊತ್ತಿದೆ. ಮುಂದೆ ಅದೃಷ್ಟ ಸೂಳೆ ಮಗನ ಹೆಸರು ಹೇಳಿ ಕಣ್ಣು ಮುಚ್ಚಿ ಬಿಟ್ಟರು ಸೀತಾ, ಕಣ್ಣು ಮುಚ್ಚಿ ಬಿಟ್ಟರು. ಏನು ವಿಚಾರ ಮಾಡ್ತಿರೋ ಹಾಗಿದೆಯಲ್ಲ? ಏನಿಲ್ಲ ಬಾ ತಂಗಿ, ಹೇಗಾಯ್ತು ನನ್ನ ಪರೀಕ್ಷೆ? ಅಣ್ಣ ಚೆನ್ನಾಗಿ ಬಂದಿದ್ದೇನೆ. ನಾನು ಸಾವಿತ್ರಿ ಪೂಜೆ ಮಾಡಿದ್ದೇನಮ್ಮ, ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಿದ್ದೆ. ಆಯ್ತು ಬಿಡ್ತೇನೆ. ನನ್ನ ಪಾಲಿನ ದೇವರು ನಾನಲ್ಲಮ್ಮ, ನಿನ್ನ ದೇವರು ಕೋಟಿ ಜೀವರಾಶಿಗಳೆಲ್ಲ ಆ ತಂದೆಯ ಮೂರೇ ನಮಗೆಲ್ಲ ದೇವರು. ಆಯ್ತು ಬಿಡಿ, ಅಣ್ಣ ತಂಗಿಯ ಮಾತು ಮುಗಿದ್ರೆ ಬಿಸಿ ಬಿಸಿ ಆದ ಅಡಿಗೆ ಮಾಡಿದ್ರೆ ಊಟ ಮಾಡುವಂತೆ ಬನ್ನಿ. ಏ ಸೀತಾ, ಸರಿ ಕಾತ ಬರಬಹುದು, ಎಲ್ಲರೂ ಸೇರಿ ಊಟ ಮಾಡಿದ್ದಾರೆ. ದೇವೇಗೌಡರ ಮನದಲ್ಲಿ ಏನು ಹಾಗೆ ನನ್ನ ಶ್ರೀಕಾಂತ್ ಬಂದಿದ್ದ. ಅದಕ್ಕೆ ಬಾರಪ್ಪ ಮೈದಿನ, ನೂರು ವರ್ಷ ಆಯಸ್ಸು ನೋಡು. ಯಾಕೆ ಅದಕ್ಕೆ? ಏನಿಲ್ಲ ತಮ್ಮ, ನಿನ್ನ ವಿಷಯವನ್ನೇ ಮಾತನಾಡುತ್ತಿದ್ದೆವು. ಹಾ ಸರಿ, ಅದೆಲ್ಲ ಬಿಡು, ನಿನ್ನ ಮುಂದಿನ ವಿದ್ಯಾಭ್ಯಾಸ ವಿಚಾರ ಏನಾಯ್ತಪ್ಪ? ನಾ ಕಾಲೇಜಲ್ಲಿ ಸೀಟ್ ಎಲ್ಲ ಸಿಗುತ್ತದೆ, ಆದರೆ ಏನು ಆದರೆ ಅಣ್ಣ, ಖರ್ಚು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಣ್ಣ. 5 ಲಕ್ಷನಾ? ಏ ಸರತ್ರಿ ತುಂಬಿನ, ಎಲ್ಲಿ ಯಾವ್ದಾದ್ರು ಸಾಲ ತೆಗೆದುಕೊಂಡು ಬಂದು ನಿನಗೆ ಹಣ ಕೊಟ್ಟೆ. ಸರಿ ಆಯ್ತಾ, ನಾನು ಮಾತಾಡ್ದು ಮುಗಿದ್ರೆ ಬನ್ನಿ, ಬಿಸಿ ಬಿಸಿ ಅಡುಗೆ ಮಾಡಿದ್ರೆ ಎಲ್ಲ ಸೇರಿ ಊಟ ಮಾಡಬೇಕು. ಅಷ್ಟೇ, ಊಟ ಹಾಗೆ ಮಾಡೋಣ, ಮೊದಲು ಡ್ಯಾನ್ಸ್ ಮಾಡೋಣ. ಒಪ್ಕೊಂಡ್ರೆ ಮಾತ್ರ ಮಾಡೋಣ. ಎಲ್ಲರೂ ಸೇರಿ ಸಾಲಲ್ವಾ, ನಿಮ್ಮನ್ನ ಹಾಡಿ ಕುಣಿಬೇಕಂದ್ರೆ ನನಗೆ ಖುಷಿ ಆಗುತ್ತದೆ.
ತಂಗಿ ನಿಮ್ಮ ಇಷ್ಟದ ಅಂತ ಆಗಲಿ ಆಡಿ ಅದಕ್ಕೆ